ನಾವೊಂದು ಮೊಬೈಲ್ ತಗೋಬೇಕು ಅಂದರೆ 10 ಕಡೆ ವಿಚಾರಿಸ್ತೀವಿ. ಬೆಸ್ಟ್ ಎಲ್ಲಿ ಸಿಗುತ್ತೆ, ಬೆಸ್ಟ್ ಮಾಡೆಲ್ ಯಾವುದು, ಎಲ್ಲಿ ಹೋಗಬೇಕು, ಯಾರ ಹತ್ರ ಹೋಗಬೇಕು, ಎಷ್ಟು ಅದ್ರ ಬಗ್ಗೆ ರಿಸರ್ಚ್ ಮಾಡ್ತೀವಿ. ಅದೇ ಮೊಬೈಲ್ ರಿಪೇರಿ ಮಾಡಿಸ್ಬೇಕು ಅಂದರೂ ಬೆಸ್ಟ್ ಯಾರು ಮಾಡ್ತಾರೆ ಅಂತ ನೋಡ್ತೀವಿ. ಒಂದು ಕಾರ್ ಸರ್ವಿಸ್ ಮಾಡಿಸ್ಬೇಕು ಅಂದರೂ, ಕಾರ್ ತೊಳಿಬೇಕು ಅಂದರೂ ಬೆಸ್ಟ್ ಯಾರು ಅಂತ ನೋಡ್ತೀವಿ. 10 ಕಡೆ ವಿಚಾರಿಸಿ ನಾವು ಮಿಕ್ಸಿ ತಗೋತೀವಿ, 10 ಕಡೆ ವಿಚಾರಿಸಿ ನಾವು ಮನೇಲಿ ಪರಕೆ ಕೂಡ ಚೆನ್ನಾಗಿರೋದು ಒಳ್ಳೆ ಕಡೆ ತಗೋಬೇಕು ಅಂತ ಮಾಡ್ತೀವಿ. ಒಂದು ಬಟ್ಟೆ ತಗೋಬೇಕು ಅಂದರೆ 10 ಅಂಗಡಿಗೆ ಹೋಗ್ತೀವಿ. ಆದರೆ ಹೆರಿಗೆಗೆ ಮಾತ್ರ ಮನೆಗೆ ಯಾವ್ದು ಹತ್ರ ಇದ್ದರೆ, ಯಾವ ಡಾಕ್ಟ್ರ್ ಇದ್ದರೆ ಅವ್ರ ಹತ್ರ ಹೋಗ್ಬಿಡ್ತೀವಿ. ಎಷ್ಟು ಅಸಹ್ಯ ಮನುಷ್ಯನ ಜನ್ಮ, ಎಷ್ಟು ಪವಿತ್ರವಾದ ಗರ್ಭಾಧಾನ, ಎಷ್ಟು ಪವಿತ್ರವಾದ ಹೆರಿಗೆ. ಅದು ಒಬ್ಬರು ಮೇಲ್ವಿಚಾರಣೆಯಲ್ಲಿ ಸುಮ್ಮನೆ ನೋಡ್ತಾ ಇರೋರ ಮುಂದೆ ಆಗುವಂತಹ ವಿಧಾನ ಅದು, ಯಾರಾದರೂ ಉಪಕಾರ ಇರಲಿ ಅಂತ. ಜಗತ್ತಿನ 84 ಕೋಟಿ ಯೋನಿಗಳಲ್ಲಿ ಯಾವ ಆಸ್ಪತ್ರೆ ಇಲ್ಲದೆ ಜನನಗಳಾಗತ್ತೆ? ಅದನ್ನೇ ಕ್ರಿಟಿಕಲ್ ಮಾಡಿಟ್ಕೊಂಡು, ಅದನ್ನೇ ಹಣಕಾಸಿನ ಕಾರ್ಖಾನೆಯಾಗಿಟ್ಕೊಂಡು ಅವ್ರ ಹತ್ರ ಹೋಗ್ಬಿಟ್ಟು ಲೈಟ್ ಹುಳ ಲೈಟಿಗೆ ಬಿದ್ದಂಗೆ, ಬೆಂಕಿ ಹುಳ ಬೆಂಕಿಗೆ ಬಿದ್ದಂಗೆ ಹೋಗಿ ಬೀಳ್ತೀವಿ. ಮಾತು ಮಾತಿಗೂ ಹೇಳಿಕೊಟ್ರು ನೀವು ಹೋಮ್ವರ್ಕ್ ಮಾಡಲ್ಲ, ನಾವು ಎಲ್ಲೋದ್ರೆ ಬೆಟ್ರು ಎಲ್ಲೋದ್ರೆ ಬೆಟ್ರು ಅನ್ಕೊಳ್ಳೋದಿಲ್ಲ. ಸುಮ್ಮನೆ ಇಷ್ಟೆಲ್ಲ ಕಲಿಸಿದ್ರು ಮೋಸ ಹೋಗ್ತಾ ಇದ್ರಿ. ನಮ್ಮ ಸಕ್ಸಸ್ ರೇಟ್ ಇನ್ನು 60% ದಾಟಿಲ್ಲ. ಎಂಥ ಫಜೀತಿ ನಮ್ಮ ದೇಶ! ಅದಕ್ಕೆ ನಮ್ಮ ದೇಶಕ್ಕೆ ಆಳುವವರು ಬಂದಿದ್ದು, ಆಳಿಸಿಕೊಳ್ಳುವ ಗುಣ ನಮ್ಮದು. ನಾವು ಬುದ್ಧಿವಂತರಾಗಿದ್ದರೆ ನಮ್ಮಲ್ಲಿರೋ ಜ್ಞಾನ ಸಂಪತ್ತಿಗೆ ಜಗತ್ತೇ ಬಂದು ತಲೆಬಾಗಬೇಕಾಗಿತ್ತು. ಅಜ್ಞಾನದ ಆಸೆಗಳಿಂದ ತುಂಬಿ ತುಳುಕಾಡ್ತಾ ಇದ್ದೀವಿ. ಬೆಳಗ್ಗೆ ಎದ್ದರೆ ಹನುಮಾನ್ ಚಾಲೀಸ ಹಾಕ್ತೀವಿ, ಕಲ್ ತಗೊಂಡು ಕೋತಿ ಓಡಿಸ್ತೀವಿ, ಕ್ಯಾಟ್ರಿಪಿಲ್ಲರ್ ಇಟ್ಕೊಂಡು ಹೆದರಿಸ್ತೀವಿ. ಏನ್ರಿ ಇದು, ಇದು ಜೀವನನ? ಗಣಪತಿ ಪೂಜೆ ವಿಜೃಂಭಣೆಯಿಂದ ಮಾಡ್ತೀವಿ, ಮನೆ ಮನೆಗೂ ನಾವು ಭಿಕ್ಷೆ ಎತ್ತಿ, ಆದರೆ ಇಲಿಗಳ ಬೋನಿಡ್ತೀವಿ, ಇಲಿಗಳನ್ನು ಕೊಲ್ತೀವಿ. ಏನಿದು, ಶಿವನ ಪೂಜೆ ಮಾಡಿದ್ದೇ ಮಾಡಿದ್ದು, ಶಿವನ ವಾಹನ ಎತ್ತುಗಳನ್ನು ಕಸಾಯಿಖಾನೆಗೆ ಕೊಟ್ಟಿದ್ದೇ ಕೊಟ್ಟಿದ್ದು. ಚೇಳಂದರೆ ಲಕ್ಷ್ಮೀನಂತೆ, ಹಾವಂದರೆ ದೇವರಂತೆ, ಕೊಲ್ಲೋದು ಮಾತ್ರ ನಿಲ್ಲಲ್ವಂತೆ. ಏನಿದು, ಸ್ವಲ್ಪ ನಿಮ್ಮನ್ನು ನೀವೇ ಪ್ರಶ್ನೆಗಳನ್ನು ನುಂಗಿಕೊಳ್ಳಿ. ನೀವು ಸಿಜೇರಿಯನ್ ಆಗಲಿಕ್ಕೆ ಯಾರು ಕಾರಣ? ನೀವೇ ಕಾರಣ. ಧನ್ಯವಾದ. ಅಹೋರಾತ್ರ.